ಓಕೆ ಅಮ್ಮ, ಇನ್ನು ಯಾವ ಟಿಪ್ಸ್ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ. ತುಂಬ ಜನ ನನ್ನ ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಸಾಧಾರಣವಾಗಿ ತುಂಬ ಬಾರಿ ಹೇಳ್ತಾನೂ ಇರ್ತೀನಿ, ಆದರೂ ಕೂಡ ಸುಮಾರು ಜನ ಒಮ್ಮೆ ನೀವು ಟಿ ವಿನಲ್ಲಿ ಯಾವಾಗಲಾದ್ರೂ ಹೇಳಿ ಹೇಳಿ ಅಂತ ಹೇಳೋದ್ರಿಂದ ಮತ್ತೆ ಇವತ್ತು ಮತ್ತೊಮ್ಮೆ ಹೇಳ್ತೀನಿ. ಈ ಕಿಡ್ನಿ ಸ್ಟೋನ್ಸ್ ಅಂತ ಹೇಳುವಂಥದ್ದು, ಮೂತ್ರಪಿಂಡದಲ್ಲಿ ಬರ್ತಕ್ಕಂತಹ ಈ ಕಲ್ಲುಗಳು, ಇದೊಂದು ದೊಡ್ಡ ಸಮಸ್ಯೆ. ಜೊತೆಗೆ ಮೂತ್ರನಾಳದಲ್ಲಿ ಬರ್ತಕ್ಕಂತಹ ಒಂದು ಇನ್ಫೆಕ್ಷನ್ನು, ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ತಿಳಿಸಿ ಅಂತ ಸಾಕಷ್ಟು ಜನ ನನ್ನನ್ನು ಕೇಳಿದ್ದಾರೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ತುಂಬ ಸರಳ ಪರಿಹಾರವನ್ನು ಮಾಡಿಕೊಳ್ಳಿ. ಕಲ್ಲಂಗಡಿ ಹಣ್ಣು ಇನ್ಮೇಲಂತೂ ಈ ಬಿಸಿಲಿನ ದಿನಗಳಲ್ಲಿ ಯಥೇಚ್ಛವಾಗಿ ಸಿಕ್ಕತ್ತೆ. ಈ ಕಲ್ಲಂಗಡಿ ಹಣ್ಣನ್ನು ತಂದು ಅದರ ಬೀಜವನ್ನು ಶೇಖರಣೆ ಮಾಡಿಕೊಳ್ಳಿ. ಅದನ್ನು ಹಾಗೆ ತೆಕ್ಕೊಳ್ಳಿ, ತಿರುಳು ಬೀಜ ಬರುತ್ತೆ, ಅದನ್ನು ನೀವು ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಚೆನ್ನಾಗಿ ರುಬ್ಕೊಳ್ಳಿ. ಅದನ್ನು ಶೋಧಿಸಿಕೊಂಡು ಕೇವಲ ಆ ರಸವನ್ನು ಮಾತ್ರ ಸೇವನೆಯನ್ನು ಮಾಡಬೇಕು. ಕಿಡ್ನಿ ಸ್ಟೋನು ಪ್ರಥಮ ಹಂತದಲ್ಲಿ ಇದ್ದಾಗ, ಅಂದರೆ ಇನ್ನೂ ಸಣ್ಣ ಪ್ರಮಾಣದಲ್ಲಿ ಇದ್ದಾಗ, ಇದನ್ನು ಸತತವಾಗಿ ಒಂದು ತಿಂಗಳುಗಟ್ಟಲೆ ನೀವು ಇದನ್ನು ಕುಡಿತಾ ಬಂದದ್ದೇ ಆದರೆ ಅದು ಕರಗೋದಕ್ಕೆ ಸಹಾಯವಾಗುತ್ತೆ. ತುಂಬ ಅತಿಯಾಗಿ ಹೋಗಿದ್ದಾಗ ಅದಕ್ಕೆ ಔಷಧಿಯ ಅವಶ್ಯಕತೆ ಬರುತ್ತೆ, ಅದು ಆಮೇಲೆ ನೋಡೋಣ. ಇನ್ನು ಇದನ್ನು ಆಗಿಂದಾಗ್ಗೆ ಇನ್ನೇನಾಗತ್ತೆ ಅಂದರೆ, ಕೆಲವರಿಗೆ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ತಾರೆ, ಮತ್ತೆ ಕೆಲವು ದಿವಸಗಳಲ್ಲಿ ಪುನಃ ಬರುವ ಸಾಧ್ಯತೆ ಇರುತ್ತೆ. ಅಂಥವರು ಕೂಡ ಇದನ್ನು ಆಗಿಂದಾಗ್ಗೆ ಮಾಡಿಕೊಂಡು ಸೇವನೆ ಮಾಡ್ತಾ ಬಂದರೆ ಪುನಃ ಪುನಃ ಆ ರೀತಿ ಆಗದೇ ಇರೋ ರೀತಿಯಲ್ಲಿ ಸಹಾಯವನ್ನು ಮಾಡುತ್ತೆ. ಅಷ್ಟೇ ಅಲ್ಲ, ಉರಿ ಮೂತ್ರ ರೋಗ, ಕಟ್ಟು ಮೂತ್ರ ರೋಗ ಇಂತಹ ಸಮಸ್ಯೆ ಇದ್ದಾಗಲೂ ಕೂಡ ಈ ಒಂದು ಕೇವಲ ಈ ಬೀಜದ ಒಂದು ರಸವನ್ನು ಮಾಡಿಕೊಂಡು ಸೇವನೆಯನ್ನು ಮಾಡೋದರಿಂದ ಅನುಕೂಲ ಆಗುತ್ತೆ. ಅಥವಾ ಈ ಬೀಜವನ್ನೆಲ್ಲ ಸಂಗ್ರಹ ಮಾಡಿಕೊಂಡು ಬಿಸಿಲಿನಲ್ಲಿ ಒಣಗಿಸಿ ಎತ್ತಿಟ್ಕೊಳ್ಳಿ. ಒಣಗಿಸಿ ಎತ್ತಿಟ್ಕೊಂಡು ಇದನ್ನು ಪ್ರತಿನಿತ್ಯ ಒಂದು ಅರ್ಧ ಚಮಚ ಪುಡಿಯನ್ನು ಬ್ಯಾಗ್ ಹಾಕ್ಕೊಂಡು ನೀರು ಕುಡಿದ್ರೂ ಸಾಕು. ಇದನ್ನು ಸತತವಾಗಿ ಮಾಡೋದರಿಂದ ಈ ಮೂತ್ರಪಿಂಡದಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳಿರ್ಬೋದು, ಮೂತ್ರನಾಳದಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳಿರ್ಬೋದು, ಮೂತ್ರಕೋಶದಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳಿರ್ಬೋದು, ಇದನ್ನು ಸುಲಭವಾಗಿ ನಿವಾರಣೆಯನ್ನು ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಖಂಡಿತ ಅಮ್ಮ, ಕಾರ್ಯಕ್ರಮದಲ್ಲಿ ಬಂದು ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ, ಬಹಳ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ.